ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನೂತನ ನ್ಯೂಸ್. ನಾನು ಪದ್ಮಾ. ಇದೀಗ ಮೊದಲಿಗೆ ಹೆಡ್ಲೈನ್ಸ್. ಗೋಕರ್ಣದಲ್ಲಿ ಭಕ್ತ ಸಾಗರದ ನಡುವೆ ಸಂಪನ್ನಗೊಂಡಿತು ಶಿವರಾತ್ರಿ. ಧಾರೇಶ್ವರದಲ್ಲೂ ಶಿವನ ದರ್ಶನಕ್ಕೆ ಮುಗಿಬಿದ್ರು ಭಕ್ತರು. ಜಿಲ್ಲೆಯೆಲ್ಲೆಡೆ ಭಕ್ತರ ಬಾಯಲ್ಲಿ ಹರಹರ ಮಹಾದೇವ್. ಶಿವರಾತ್ರಿ ಪೂಜೆ ಮುಗಿಸಿ ಬರುವಾಗಲೇ ಸಂಭವಿಸಿತ್ತು ಅವಘಡ. ಯಾಣದಿಂದ ಮರಳುವಾಗ ಅಚ್ಚುವೆ ಬಳಿ ವಾಹನ ಪಲ್ಟಿ, 23 ಜನರಿಗೆ ಗಂಭೀರ ಗಾಯ. ಕುಮಟಾ ಹೊನ್ನವರ ಕ್ಷೇತ್ರಕ್ಕೆ ಈ ಬಾರಿ ಹವ್ಯಕ ಲೀಡರ್ಗೆ ಸಿಗುತ್ತಾ ಟಿಕೆಟ್? 3 ದಿಗ್ಗಜರ ಮೇಲಿದೆ ವರಿಷ್ಠರ ಕಣ್ಣು. ಸಕ್ರಿಯ ಮುಖಂಡ ಎಂಜಿ ಭಟ್ಗೆ ಒಲಿಯಲಿದೆಯಾ ಅದೃಷ್ಟ? ಈಗ ವಾರ್ತೆಗಳ ವಿವರ. ಜಿಲ್ಲೆಯಾದ್ಯಂತ ಶಿವರಾತ್ರಿ ಆಚರಣೆ ವಿಜೃಂಭಣೆಯಿಂದ ನಡೆದಿದ್ದು ಎಲ್ಲೆಡೆ ಮಹಾದೇವನ ದರ್ಶನಕ್ಕೆ ಜನ ಸಾಗರವೇ ಹರಿದು ಬಂದಿದ್ದು ಕಂಡುಬಂತು. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯಾಗಿರುವ ಗೋಕರ್ಣದ ಮಹಾಬಲೇಶ್ವರನ ಆತ್ಮಲಿಂಗ ದರ್ಶನಕ್ಕೆ ಜನಸಾಗರವೇ ಹರಿದು ಬಂದಿದೆ. ಶ್ರೀಕ್ಷೇತ್ರದಲ್ಲಿ ಸೂರ್ಯೋದಯದಿಂದ ಮಹಾಬಲೇಶ್ವರನಿಗೆ ರುದ್ರಾಭಿಷೇಕ, ಬಿಲ್ವಾರ್ಚನೆ ಸೇರಿದಂತೆ ವಿವಿಧ ರೀತಿಯ ಪೂಜಾ ಕಾರ್ಯಕ್ರಮಗಳು ಜರುಗಿದ್ದು, ಮಹಾಶಿವರಾತ್ರಿ ಪ್ರಯುಕ್ತ ದೇವರ ಸನ್ನಿಧಿಯಲ್ಲಿ ಕಳೆದ 6 ದಿನಗಳಿಂದ ವಿವಿಧ ಆಚರಣೆಗಳು ಜರುಗುತ್ತಿದ್ದು, ಇಂದು ಪಂಚಾಕ್ಷರಿ ಹವನ, ರುದ್ರಾಭಿಷೇಕ, ನವಗ್ರಹ ಧಾನ್ಯ ಅಭಿಷೇಕ, ಶಿವ ಪಂಚಾಕ್ಷರಿ ಹೋಮ, ಪುಷ್ಪರಥೋತ್ಸವ, ದೀಪೋತ್ಸವ ಕಾರ್ಯಕ್ರಮಗಳು ಜರುಗಿದ್ವು. ಪ್ರತಿ ವರ್ಷವೂ ಕೂಡ ನಾವು ಇಲ್ಲಿ ಮಹಾಶಿವರಾತ್ರಿ ಆಚರಣೆಗೆ ಬರ್ತೇವೆ. ಶಿವನ ಒಂದು ಧ್ಯಾನವನ್ನು ಮಾಡೋದ್ರಿಂದ ಒಳ್ಳೆಯ ಪುಣ್ಯ ಸಿಗ್ತದೆ ಅಂತ ಹಿಂದಿನ ಹಿರಿಯರು ಹೇಳಿದ್ರಿಂದ ಆ ಒಂದು ಅನುಕರಣೆಯನ್ನು ಮಾಡ್ತಾ ಬಂದಿದ್ದೇವೆ. ಭಕ್ತಿ ಶಿವನು ಯಾವಾಗಲೂ ವಿಶ್ವರೂಪಿ. ಅವನು ಎಲ್ಲ ಭಕ್ತರ ಆಶಾವನ್ನು ಈಡೇರಿಸುವಂಥ ಶಕ್ತಿ ಉಳ್ಳವನು. ಹಾಗಾಗಿ ಮಹಾಶಿವರಾತ್ರಿ ದಿನದಂದು ಅವನನ್ನು ಪೂಜೆ ಮಾಡಿ ಬಿಲ್ವಪತ್ರೆಯನ್ನು ಅರ್ಪಿಸಿದರೆ ಇಷ್ಟಾರ್ಥ ಸಿದ್ಧಿ ಆಗ್ತದೆ ಅಂತ ಜನ ಹೇಳ್ತಾರೆ. ಹಿರಿಯರು ಕೂಡ ಹೇಳ್ತಾ ಬಂದರು. ಆ ಪದ್ಧತಿಯಂತೆ ನಾವು ಇಲ್ಲಿ ಸಮುದ್ರದಂಡೆ ಬಂದು ಸ್ನಾನ ಮಾಡಿ ಮಲಿನ ಶಿವಲಿಂಗವನ್ನು ಮಾಡಿ ಅದರ ಪೂಜೆಯನ್ನು ಮಾಡಿ ನಂತರ ಮಹಾಬಲೇಶ್ವರನಿಗೆ ಪೂಜೆಯನ್ನು ಸಲ್ಲಿಸಿ. ಇನ್ನು ಕಾರವಾರದ ಶಿವ ದೇವಾಲಯಗಳಲ್ಲಿ ಮಂಗಳವಾರ ವಿಶೇಷ ಪೂಜೆಗಳು ಜರುಗಿದ್ವು. ದೇಗುಲದ ಬಳಿ ಬೆಳಗ್ಗೆಯಿಂದಲೇ ಸರದಿ ಸಾಲಿನಲ್ಲಿ ನಿಂತು ಭಕ್ತರು ದೇವರ ದರ್ಶನ ಪಡೆದರು. ಆತ್ಮಲಿಂಗದ ತುಣುಕುಗಳಿರುವ ಭಟ್ಕಳದ ಮುರುಡೇಶ್ವರ, ಕುಮಟಾದ ಧಾರೇಶ್ವರ, ಹೊನ್ನಾವರದ ಗುಣವಂತೇಶ್ವರ ಹಾಗೂ ಕಾರವಾರದ ಶೇಜೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ಜರುಗಿದ್ವು. ರಾಜ್ಯದ ನಾನಾ ಭಾಗಗಳಿಂದಲ್ಲದೆ ನೆರೆಯ ಗೋವಾ, ಮಹಾರಾಷ್ಟ್ರ ರಾಜ್ಯದಿಂದಲೂ ಭಕ್ತರು ಜಿಲ್ಲೆಯ ಈ ದೇವಸ್ಥಾನಗಳಿಗೆ ಬಂದು ಶಿವಲಿಂಗಕ್ಕೆ ಹಾಲು ಹಾಗೂ ಎಳನೀರಿನ ಅಭಿಷೇಕ ಮಾಡಿ ಆತ್ಮಲಿಂಗಕ್ಕೆ ಬಿಲ್ವಪತ್ರೆ ಅರ್ಪಿಸಿ ಕೃತಾರ್ಥರಾದರು. ಕಾರವಾರದ ಶ್ರೀಕ್ಷೇತ್ರ ಶೇಜೇಶ್ವರ ದೇವಾಲಯ, ಬಾಡದ ಮಹಾದೇವಸ್ಥಾನ, ಗಿಡ್ಡ ರಸ್ತೆಯಲ್ಲಿರುವ ಶಿವ ದೇವಸ್ಥಾನ, ಕಡುವಾಡದ ಶಿವನಾಥ ದೇವಸ್ಥಾನ ಸೇರಿದಂತೆ ನಗರದ ಹಲವು ದೇವಸ್ಥಾನಗಳಲ್ಲಿ ಬೆಳಗ್ಗೆಯಿಂದಲೇ ಭಕ್ತರು ಸರದಿ ಸಾಲಿನಲ್ಲಿ ನಿಂತು ದರ್ಶನ ಪಡೆಯುತ್ತಿದ್ದ ದೃಶ್ಯ ಕಂಡುಬಂತು. ಬೆಳಗ್ಗೆ 4 ಆರಂಭವಾದ ಪೂಜೆ ರಾತ್ರಿಯವರೆಗೂ ಮುಂದುವರೆದಿತ್ತು. ಭಕ್ತರು ಹಾಲು ಮತ್ತು ಎಳನೀರು ಅರ್ಪಿಸಿ ಶಿವನನ್ನ ಸ್ಮರಿಸಿದರು. ಶಿವರಾತ್ರಿ ನಿಮಿತ್ತ ಅನೇಕರು ಉಪವಾಸ ವ್ರತ ಕೈಗೊಂಡು ಮಧ್ಯರಾತ್ರಿಯವರೆಗೆ ನಡೆಯುವ ಜಾಗರಣೆಯಲ್ಲಿ ಪಾಲ್ಗೊಂಡರು. ಕುಮಟಾ ತಾಲೂಕಿನಲ್ಲೂ ಕುಂಭೇಶ್ವರದ ಬಳಿ ದ್ವಾದಶ ಜ್ಯೋತಿರ್ಲಿಂಗ ದರ್ಶನ, ಕಡ್ಲೆಯಲ್ಲಿ ಉಸುಕಿನಿಂದ ಮಾಡಿದ ಬೃಹತ್ ಶಿವನ ಮೂರ್ತಿ ಹಾಗೂ ಪುಣ್ಯಕ್ಷೇತ್ರ ಧಾರೇಶ್ವರದಲ್ಲಿ ಜಾತ್ರಾ ಮಹೋತ್ಸವದಂತೆ ನೆರೆದ ಜನ ಮುಂತಾದ ವೈಶಿಷ್ಟ್ಯಗಳು ಕಂಡುಬಂದವು.
ಶಿವನ ಸಪ್ತ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದ ಧಾರೇಶ್ವರವು ಪೌರಾಣಿಕವಾಗಿ ರಾವಣನಿಂದ ಸ್ಥಾಪನೆಯಾಯಿತೆಂಬ ಪ್ರತೀತಿ ಇದ್ದು ಐತಿಹಾಸಿಕವಾಗಿ 11ನೇ ಶತಮಾನದಲ್ಲಿ ನಿರ್ಮಾಣವಾಯಿತೆಂದು ಹೇಳಲಾಗಿದೆ. ಇನ್ನು ಮಹಾಶಿವರಾತ್ರಿ ಅಂಗವಾಗಿ ಬೆಳಗಿನ ಜಾವ 4 ಗಂಟೆಯಿಂದಲೇ ಶಿವನ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದ್ದು ಭಕ್ತರು ಗರ್ಭಗುಡಿಯ ಒಳಗಡೆ ಹೋಗಿ ಅಭಿಷೇಕ ಮಾಡಿ ಅರ್ಚನೆಯನ್ನ ಸಲ್ಲಿಸುವ ಅವಕಾಶವನ್ನ ಒದಗಿಸಲಾಗಿತ್ತು. ಇನ್ನು ತಾಲೂಕಿನ ಸುತ್ತಮುತ್ತಲ ಭಾಗದಿಂದ ಜನರು ಆಗಮಿಸಿದ್ದು ಈ ಬಾರಿಯ ಜನದಟ್ಟಣೆಯನ್ನ ನಿಯಂತ್ರಿಸುವ ಸಲುವಾಗಿ ಪ್ರತ್ಯೇಕ ಸಾಲುಗಳಲ್ಲಿ ದರ್ಶನದ ವ್ಯವಸ್ಥೆ ಮಾಡಲಾಗಿತ್ತು. ಈ ದೇವಾಲಯ ಅತ್ಯಂತ ಪುರಾತನವಾಗಿದೆ. ಪೌರಾಣಿಕವಾಗಿ ಹೇಳೋದಾದರೆ ಇದು ರಾವಣನಿಂದ ಸ್ವಾಧೀನವಾದಂಥದ್ದು. ಐತಿಹಾಸಿಕವಾಗಿ ನಾವು ಹೇಳೋದಾದರೆ 11ನೇ ಶತಮಾನದಲ್ಲಿ ಇದು ಸ್ಥಾಪನೆಯಾದಂಥ ದೇವಸ್ಥಾನ ಅಂತೇಳಿ ಐತಿಹಾಸಿಕವಾಗಿ ಕಂಡುಬರ್ತಾ ಇದೆ. ಇವತ್ತು ಇಲ್ಲಿ ಈ ಕ್ಷೇತ್ರದ ಮಹತ್ವ ಏನೆಂದರೆ, ನಾವು ಮಹಾಶಿವರಾತ್ರಿಯ ದಿವಸ ಸಾಮಾನ್ಯವಾಗಿ ಬೆಳಗಿನ 4 ಗಂಟೆಗೆ ಜನರಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದದ್ದಲ್ಲದೆ ಯಾವುದೇ ಜಾತಿ ಮತ ಲಿಂಗ ಯಾವುದೂ ಭೇದವಿಲ್ಲದೆ ಎಲ್ಲರೂ ಶ್ರೀ ಕ್ಷೇತ್ರದ ಒಳಗಡೆ ಹೋಗಿ ಅಭಿಷೇಕ ಮಾಡಿ ಸ್ವಂತ ತಮ್ಮ ಕೈಯಿಂದ ಅಭಿಷೇಕ ಮತ್ತು ತಮ್ಮ ಅರ್ಚನೆ ಮಾಡಿಕೊಂಡು ಏನು ತಾವು ಒಂದು ಮನಸ್ಸಿನಲ್ಲಿ ಏನು ಸಂಕಲ್ಪ ಇಟ್ಟುಕೊಂಡಿದ್ದಾರೆ ಆ ಸಂಕಲ್ಪದ ಪ್ರಕಾರ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ತಮ್ಮ ಅಭಿಷ್ಟಗಳನ್ನು ಈಡೇರಿಸಿಕೊಂಡು ಬರ್ತಾ ಇದ್ದಾರೆ. ಹೀಗಾಗಿ ವರ್ಷದಿಂದ ವರ್ಷಕ್ಕೆ ಇಲ್ಲಿ ಬರುವಂತಹ ಜನರು ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಕಳೆದ ವರ್ಷ 1,000 ಜನ ಬಂದರೆ ಈ ವರ್ಷ ಅದಕ್ಕಿಂತಲೂ ಹೆಚ್ಚು ಬರುವಂತಹ ನಿರೀಕ್ಷೆ ಇದೆ. ಹಾಗಾಗಿ ಭಕ್ತಾದಿಗಳಿಗೆ ಅನುಕೂಲವಾಗಲಿಂತ ನಾವು ಏನು ಮಾಡಿದ್ದೇವೆ ಯಾಕೆಂದರೆ 2 ಭಾರತೀಯ ಸಾಲುಗಳಲ್ಲಿ ಹೋಗಲಿಕ್ಕೆ ಅವಕಾಶ ಕೊಟ್ಟಿದ್ದೇವೆ. ನೇರವಾಗಿಯೂ ಕೂಡ ಒಂದು ದರ್ಶನಕ್ಕೆ ಅವಕಾಶ ಮಾಡಿ. ಇನ್ನು ಮಹಿಳೆಯರು ಮಕ್ಕಳೆನ್ನದೆ ಸುಮಾರು 10,000ಕ್ಕೂ ಅಧಿಕ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಶಿವಲಿಂಗದ ದರ್ಶನ ಪಡೆದುಕೊಂಡರು. ಅಂತೆಯೇ ತಾಲೂಕಿನ ಕಡ್ಲೆಯ ಕಡಲ ತೀರದಲ್ಲಿ ಶಿವರಾತ್ರಿಯ ನಿಮಿತ್ತ ದಿವಂಗತ ಭಾಸ್ಕರ್ ಆಚಾರ್ಯ ಕುಟುಂಬದವರ ಕೈಚಳಕದಿಂದ 100 ಅಡಿ ಉದ್ದದ ಅರ್ಧನಾರೇಶ್ವರನ ಮರಳಿನ ಕಲಾಕೃತಿ ನೋಡುಗರ ಗಮನ ಸೆಳೆಯಿತು. ಕಡಲ ತೀರದಲ್ಲಿ ದಿವಂಗತ ಭಾಸ್ಕರ್ ಆಚಾರ್ಯ ಹಾಗೂ ದಿವಂಗತ ಮಾರುತಿ ನಾಯ್ಕ ಸ್ಮರಣಾರ್ಥ ಮರಳಿನ ಬೃಹತ್ ಶಿವನ ಮೂರ್ತಿ ನಿರ್ಮಿಸಲಾಗಿದ್ದು ಶಿವರಾತ್ರಿಯ ನಿಮಿತ್ತ 2 ದಿನಗಳ ಕಾಲ ಸಾಂಸ್ಕೃತಿಕ ಹಾಗೂ ಮನೋರಂಜನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಹಾಗೆ ಈ ಬಾರಿಯ ವಿಶೇಷವಾಗಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಕುಮಟಾದಿಂದ 82ನೇ ತ್ರಿಮೂರ್ತಿ ಶಿವಜಯಂತಿ ಅಂಗವಾಗಿ ಕುಂಭೇಶ್ವರದ ಬಳಿ ದ್ವಾದಶ ಜ್ಯೋತಿರ್ಲಿಂಗ ದರ್ಶನ ಕಾರ್ಯಕ್ರಮ ನಡೆಯಿತು. ದೀಪ ಬೆಳಗೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶಾಸಕಿ ಶಾರದಾ ಶೆಟ್ಟಿ ಮಾತನಾಡಿ, ಸಾರ್ವಜನಿಕರು ಸೋಮವಾರ ರಾತ್ರಿಯಿಂದಲೇ ಉಪವಾಸ ಮಾಡಿ ಶಿವನ ದೇವಾಲಯಗಳಿಗೆ ಭೇಟಿ ನೀಡಿ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾಗುವುದು ಪ್ರತೀತಿ. ಆದರೆ ಇಂದಿನ ದಿನಗಳಲ್ಲಿ ಜನರು ತಮ್ಮ ಕೆಲಸಗಳ ಒತ್ತಡದಿಂದ ಆಧ್ಯಾತ್ಮಿಕತೆಯನ್ನ ಮರೆಯುತ್ತಿದ್ದಾರೆ. ಆದರೆ ಈಶ್ವರೀಯ ವಿದ್ಯಾಲಯ ಜನರನ್ನ ಆಧ್ಯಾತ್ಮಿಕ ಚಿಂತನೆಯೆಡೆಗೆ ಕೊಂಡೊಯ್ಯಲು ಶ್ರಮಿಸುತ್ತಿರುವುದು ಸಂತಸದ ಸಂಗತಿ. ಅವರು ಬೋಧಿಸುವ ಧ್ಯಾನ ಪ್ರಾಣಾಯಾಮಗಳಂತಹ ಶಿಕ್ಷಣವನ್ನ ಪಡೆದು ನಾವು ನಮ್ಮ ಜೀವನದಲ್ಲಿ ಹಲವು ಒತ್ತಡಗಳನ್ನ ಕಡಿಮೆ ಮಾಡಿಕೊಳ್ಳಬಹುದಾಗಿದೆ. ಅಲ್ಲದೆ ಶಿವರಾತ್ರಿಯ ನಿಮಿತ್ತ ನಮ್ಮ ಕುಮಟಾದಲ್ಲಿ 12 ಜ್ಯೋತಿರ್ಲಿಂಗಗಳನ್ನ ಒಂದೆಡೆ ಸ್ಥಾಪಿಸಿ ಜನರ ದರ್ಶನಕ್ಕೆ ಅನುವು ಮಾಡಿಕೊಟ್ಟಿದೆ. ಜನರು ಈ ಜ್ಯೋತಿರ್ಲಿಂಗಗಳ ದರ್ಶನ ಪಡೆದು ಪುನೀತರಾಗಬೇಕು ಎಂದರು. ಶುಭ ಸಂದೇಶ ಹೇಳಲಿಕ್ಕೆ ಟೆನ್ಷನ್ಗಳು ಇವತ್ತಿನ ಜೀವನದಲ್ಲಿ ಎಷ್ಟಿದೆ ನಿಜವಾಗಿ. ಆ ಒಂದು 15 ದಿವಸ ಯಾವ ರೀತಿಯಾಗಿ ನಾನು ಅವ್ರ ಹತ್ರ ಒಂದು ಮಾರ್ಗದರ್ಶನ ತೆಗೆದುಕೊಂಡು ಆವತ್ತಿಂದ ಇವತ್ತುವರೆಗೂ, ಯಾಕೆಂದ್ರೆ ಮೊನ್ನೆ ಅಕ್ಟೋಬರ್ ಬಂದಾಗ ಹೇಳಿದೆ, ದಿವಸದಲ್ಲಿ ಒಂದು 20 ನಿಮಿಷ ನಾನು ಪ್ರಾಣಾಯಾಮ ಇರಬಹುದು, ದೇವರ ಒಂದು ಧ್ಯಾನವನ್ನು ಖಂಡಿತ. ಯಾಕೆಂದ್ರೆ ಇವತ್ತು ರಾಜಕೀಯ ಜೀವನವೇ ಬೇರೆ, ವೈಯಕ್ತಿಕ ಜೀವನವನ್ನು ನಾವು ನಿಜ ಜೀವನದಲ್ಲಿ ನಾವು ಅಳವಡಿಸಿಕೊಂಡ್ರೆ ಮಾತ್ರ ನಾವು ಮಾನವರಾಗ್ಲಿಕ್ಕೆ ಸಾಧ್ಯ. ಈ ಒಂದು ವಿಚಾರದಲ್ಲಿ ಶಿವರಾತ್ರಿ ನಿಮಿತ್ತ ದ್ವಾದಶ
ಬಹುಶಃ ನಾವಿವತ್ತು ಶಿವನ ದರ್ಶನಕ್ಕೆ ಬೇರೆ ಬೇರೆ ಕಡೆ ಹೋಗುವಂತ ವಿಚಾರ ಇತ್ತು, ಆದ್ರೆ ಇಲ್ಲಿ ಬಂದ ಮೇಲೆ ಮತ್ತಾವ ದರ್ಶನ ಬೇಡ. ಯಾಕೆಂದ್ರೆ ಟೋಟಲಿ ಅಂದ್ರೆ 12 ಜ್ಯೋತಿರ್ಲಿಂಗ ನೋಡುವಂತ ಅವಕಾಶ ನಮ್ಗಿವತ್ತು ನಮ್ಮ ಬ್ರಹ್ಮಕುಮಾರಿ ಅಕ್ಕಂದಿರೆಲ್ಲ ಮಾಡ್ಕೊಟ್ಟಿದ್ದಾರೆ. ನಾವುಗಳು ತುಂಬಾ ಸಂತೋಷವಾಗಿರ್ಬೇಕು. ಎಷ್ಟೇ ಇವತ್ತು ನಾವು ಒಂದು ಕೆಲಸಗಳನ್ನ ಮಾಡ್ಲಿ, ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡ್ಲಿ, ನಮ್ಮ ಕಾರ್ಯಗಳನ್ನ ಮಾಡ್ಲಿಕ್ಕೆ ಸೂಚನೆ ಯಾರ್ದು ಅಂತ ತಿಳ್ಕೊಳ್ಬೇಕಾದ್ರೆ ಆ ಪರಮಾತ್ಮನ ಒಂದು ಶಕ್ತಿ ನಮ್ಮೇಲೆ ಇರಬೇಕು ಅಂತ ನಾನು ತಿಳ್ಕೊಂಡಿದ್ದೀನಿ. ಮಹಾಶಿವರಾತ್ರಿಯ ಸಂದೇಶ ನೀಡಲು ಆಗಮಿಸಿದ್ದ ರಾಜಯೋಗಿನಿ ಬ್ರಹ್ಮಕುಮಾರಿ ಸುಮಂಗಳಾಜಿ ಮಾತನಾಡಿ, ವಿಜ್ಞಾನ ಮತ್ತು ಆಧ್ಯಾತ್ಮ ಒಂದೇ ನಾಣ್ಯದ ಎರಡು ಮುಖಗಳಂತೆ, ಆಧುನೀಕರಣಕ್ಕೆ ಒಗ್ಗಿಕೊಳ್ಳುವ ಭರದಲ್ಲಿ ಮನುಷ್ಯರಲ್ಲಿ ಆಧ್ಯಾತ್ಮಿಕ ಭಾವನೆ ಕಡಿಮೆಯಾಗುತ್ತಿದೆ. ಮನುಷ್ಯರಲ್ಲಿ ಎಲ್ಲವೂ ಇದೆ, ಆದರೆ ಈಗ ಆಧ್ಯಾತ್ಮಿಕತೆಯ ಕೊರತೆ ಇದೆ. ಇಷ್ಟೇ ಅಲ್ಲದೆ ಜಾತಿ, ಮತ ಧರ್ಮ ಹಾಗೂ ಅಂಧಕಾರವು ತಾಂಡವವಾಡುತ್ತಿದೆ. ನಾವು ಆಡುವ ಭಾಷೆಗಳಲ್ಲಷ್ಟೇ ವ್ಯತ್ಯಾಸವಿದೆ, ಆದರೆ ಎಲ್ಲ ಧರ್ಮ ಜಾತಿಗೂ ಭಗವಂತ ಒಬ್ಬನೇ. ನಾವು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಇವೆಲ್ಲದರ ವಿಂಗಡಣೆ ಮಾಡಿಕೊಂಡಿದ್ದೇವೆ ಎಂದರು. ಆಧ್ಯಾತ್ಮಿಕತೆ ಕಡಿಮೆ ಆಗ್ತಾ ಹೋಗ್ತದೆ. ಕಾರಣ ಇವತ್ತು ನಾವು ನೀವೆಲ್ಲರೂ ಸಹ ನೋಡ್ತಾ ಇದ್ದೇವೆ, ನಮಗೆ ಎಷ್ಟು ಪರಸ್ಪರ ಒಬ್ಬ ವ್ಯಕ್ತಿಗಳಿಂದ ವ್ಯಕ್ತಿಗಳಿಗೆ ಸಂಪರ್ಕ ಸಾಧನವನ್ನ ಮಾಡ್ಲಿಕ್ಕೆ ಹಿಂದೆಲ್ಲ ನಾವು ಇನ್ಲೈನ್ ಲೆಟರ್ ನಲ್ಲಿ ಪತ್ರವನ್ನ ಬರೆದು ನೀವು ಹೇಗಿದ್ದೀರಿ, ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ, ಎಲ್ಲಿದ್ದೀರಿ ಅಂತ ಹೇಳ್ಕೊಂಡು ಹೇಳಿ ಬರೀತಾ ಇದ್ವಿ. ಇವತ್ತೊಂದು ಇನ್ಲೈನ್ ಲೆಟರ್ ನಮಗೆ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಯಾಕೆಂತಂದ್ರೆ ಅದರ ನಂತರ ನಮಗೆ ಲ್ಯಾಂಡ್ ಫೋನ್ ಬಂತು. ಲ್ಯಾಂಡ್ ಫೋನ್ ಬಂದ ನಂತರ ಇವತ್ತು ನಮ್ಮ ಹತ್ರ ನಡೆದಾಡುವ ದೇವರು ಇದ್ದ ಹಾಗೆ ಮೊಬೈಲ್ ಇದೆ. ಮೊಬೈಲ್ ಅನ್ನು ಮೊದಲು ಸಣ್ಣದಿತ್ತು, ಬರೇ ಓನ್ಲಿ ಫಾರ್ ಕಾಲಿಂಗ್, ಮಾತಾಡ್ಲಿಕ್ಕೆ ಅಷ್ಟೇನೆ. ಇವತ್ತು ಹಾಗಲ್ಲ, ನಿಮಗೆ ಎಲ್ಲಾ ಜಗತ್ತನ್ನ ನಾವು ಅದೇ ಮೊಬೈಲ್ ನಲ್ಲಿ ನೋಡ್ತೇವೆ. ಸ್ಮಾರ್ಟ್ ಫೋನ್ ಅಂತ ಹೇಳ್ಕೊಂಡು ಹೇಳ್ತಾರೆ. ಹೇಗೆ ಸ್ಮಾರ್ಟ್ ಲೈಫ್ ಇದೆಯೋ, ಸ್ಮಾರ್ಟ್ ಲೈಫಿಗೆ ಸ್ಮಾರ್ಟ್ ಫೋನ್. ಸ್ಮಾರ್ಟ್ ಲೈಫಿಗೆ ಸ್ಮಾರ್ಟ್ ಫೋನ್ ಇದೆ, ಆದ್ರೆ ನಮ್ದು ಸ್ಮಾರ್ಟ್ ಲೈಫ್ ಆಗ್ಲಿಲ್ಲ. ಯಾಕೆ ಹೇಳಿ, ಮನುಷ್ಯನ ಹತ್ರ ಎಲ್ಲನೂ ಇದೆ, ಆದ್ರೆ ಅವನ ಹತ್ರ ಆಧ್ಯಾತ್ಮಿಕತೆಯ ಕೊರತೆ ಇದೆ. ಇವತ್ತು ಮನುಷ್ಯನಲ್ಲಿ ಸುಖ ಶಾಂತಿಯ ಕೊರತೆ ಇರಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಅದು ಆಧ್ಯಾತ್ಮ. ಅದಕ್ಕೋಸ್ಕರ ಒಂದು ಕಡೆ ಹೇಳಿ ಡಾಕ್ಟರ್ ರಾಧಾಕೃಷ್ಣನ್ ಅವರು ಹೇಳ್ತಾರೆ. ಈ ಸಂದರ್ಭದಲ್ಲಿ ರಾಜಯೋಗಿನಿ ಬ್ರಹ್ಮಕುಮಾರಿ ಸುಹಾಸಿನಿ ಜಿ, ತಾಲೂಕಾ ಪಂಚಾಯತ್ ಅಧ್ಯಕ್ಷೆ ವಿಜಯ ಪಟ್ಗಾರ್, ಪುರಸಭಾ ಅಧ್ಯಕ್ಷ ಮಧುಸೂದನ್ ಶೇಟ್, ಸೇವಾದಳ ಕುಮಟಾದ ಅಧ್ಯಕ್ಷ ಎಂಬಿ ಪೈ ಶ್ರೀನಿವಾಸ್ ಚಾರಿಟೇಬಲ್ ಟ್ರಸ್ಟ್ನ ಟ್ರಸ್ಟಿ ಅನಂತ್ ಪಿ ಶಾನ್ಬಾಗ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮತ್ತಷ್ಟು ಸುದ್ದಿಗಳನ್ನ ನೋಡೋಣ ಸ್ಮಾಲ್ ಬ್ರೇಕ್ನ ನಂತರ.